बटन ओत्तुवुदर मुखांतर निम्म खातेगळिगे निम्म केसीसी सालद हण जमे आगिरुत्ते यारादरू मोबाइल फोन गळन्नु ತಂದಿದ್ದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಬಂದಿದೆ ಅವರು ಕೈ ಎತ್ತಬೇಕು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಮೆಸೇಜ್ ಬರುತ್ತೆ ಆ ಬಂದಂತ ಮೆಸೇಜ್ ಅನ್ನ ಯಾರಾದರೂ ಒಬ್ಬರು ಈಗ ಎಂಎಲ್ ಈಗ ಈ ಭಾಗದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ರಾಜೇಶ್ ಗೌಡ್ರ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿಬಿಟ್ಟು ಅವರನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಮೊದಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯದ ರೇಷ್ಮೆ ಮಂಡಳಿಯ ಅಧ್ಯಕ್ಷರು ನಮ್ಮ ಸಹೋದರರಾದಂತ ಎಸ್ಆರ್ ಗೌಡ್ರೆ ರಾಷ್ಟ್ರೀಯ ಕ್ರಿಪ್ಕೋ ಅಧ್ಯಕ್ಷರು ಕ್ರಿಪ್ಕೋ ನಿರ್ದೇಶಕರು ಆದಂತ ಸನ್ಮಿತ್ರರು ಆದಂತ ರಾಜೇಂದ್ರ ಅವರೇ ನಮ್ಮ ಸಹಕಾರ ಕ್ಷೇತ್ರದ ದೊರೆಯರು ಆದಂತ ಸನ್ಮಾನ್ಯ ಮುರುಗಪ್ಪ ಗೌಡ್ರೆ ಜಿಎಸ್ ರವಿ ಅವರೇ ರಾಮಚಂದ್ರಯ್ಯನವರೇ ಗೋಪಾಲ್ ಅವರೇ ಉಪಾಧ್ಯಕ್ಷರಾದಂತ ಜಿಜೆ ರಾಜಣ್ಣ ಅವರೇ ಶಶಿಧರ್ ಗೌಡ ಅವರೇ ಚಂಗಾವರ ಮಾರಣ್ಣ ಅವರೇ ಶಿವಕುಮಾರ್ ಅವರೇ ಹುಣಸೇಲಿ ಶಶಿಧರ್ ಅವರೇ ನಟರಾಜ್ ಅವರೇ ವಕೀಲರು ರಾಜಣ್ಣ ಅವರೇ ನಾಗೇಂದ್ರಪ್ಪ ಅವರೇ ಆತ್ಮೀಯರಾದಂಥ ಪ್ರಧಾನ ನಾಗರಾಜ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀದೇವಿ ಅವರೇ ಲಿಂಗದಳ್ಳಿ ಸುಧಾಕರ್ ಗೌಡ್ರೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ದುರಿಣರು ಹರಿಕಾರರು ಆದಂಥ ಸನ್ಮಾನ್ಯ ರಾಜಣ್ಣ ಸಾಹೇಬರನ್ನ ಅವರ ಅನುಪಸ್ಥಿತಿಯಲ್ಲಿ ನಡೆಯುತ್ತಾ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಮಾಜಿ ಸಚಿವರು ಹಿರಿಯ ಮುಖಂಡರು ಆದಂಥ ಜಯಚಂದ್ರ ಸಾಹೇಬರೇ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮದ ಸ್ನೇಹಿತರೆ ಪತ್ರಕರ್ತರೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸ್ಥಳೀಯ ಮುಖಂಡರೆ ಗ್ರಾಮಸ್ಥರೆ ಸೋದರ ಸೋದರಿಯರೇ ಮತ್ತು ಶ್ರದ್ಧೆಯ ತಂದೆ ತಾಯಂದಿರೆ ಸಹಕಾರ ಕ್ಷೇತ್ರ ಅಂತ ಹೇಳಿದರೆ ಅದು ಒಂದೆರಡು ದಿನಗಳಲ್ಲಿ ಉದ್ಭವವಾದಂತಹ ಒಂದು ಸಂಘಟನೆ ಅಲ್ಲ ಅದಕ್ಕೆ ಒಂದು ಪರಿಶ್ರಮ ಬೇಕು ಒಂದು ಶ್ರದ್ಧೆ ಬೇಕು ಸಮಾನ ಮನಸ್ಕರರ ಒಂದು ಸಮ್ಮಿಲನ ಬೇಕು ಆದ್ದರಿಂದ ಇವೆಲ್ಲರೂ ಕೂಡ ಆದರೆ ಮಾತ್ರ ಸಹಕಾರ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಪ್ರತಿಯೊಬ್ಬರು ನಿನಗಾಗಿ ಎಲ್ಲರಿಗಾಗಿ ಪ್ರತಿಯೊಬ್ಬರು ಎಂಬ ಪರಿಕಲ್ಪನೆಯೊಂದಿಗೆ 1904ನೆಯ ಇಸವಿಯಲ್ಲಿ ಪ್ರಪ್ರಥಮವಾಗಿ ಅಖಿಲ ಭಾರತ ಸಹಕಾರ ಕಾಯ್ದೆ ಅನುಷ್ಠಾನಕ್ಕೆ ಬಂತು ಅದೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕದವರೇ ಆದಂತಹ ಗದಗ ಜಿಲ್ಲೆಯವರೇ ಆದಂತಹ ಹೆಮ್ಮೆಯ ಸಿದ್ದಣ್ಣಗೌಡರು ಪ್ರಪ್ರಥಮವಾಗಿ ಈ ಒಂದು ಸಹಕಾರ ಸಂಸ್ಥೆಯನ್ನು ಪ್ರಪ್ರಥಮವಾಗಿ ಇಡೀ ದೇಶಕ್ಕೆ ಪ್ರಪ್ರಥಮವಾಗಿ ಸಹಕಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ತದನಂತರ ಮುಂದುವರೆದಂತೆ 1905ರಲ್ಲಿ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಅನುಷ್ಠಾನಕ್ಕೆ ಬಂತು ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ ಆಗಿತ್ತು ತದನಂತರ 1912ರಲ್ಲಿ ಅನೇಕ ಸಹಕಾರ ಸಂಘಗಳು ಉದ್ಯೋಗದ ಅನುಗುಣವಾಗಿ ಈ ಒಂದು ಸಹಕಾರ ಕ್ಷೇತ್ರದ ಭಾಗಿಗಳಾದವು ಉದಾಹರಣೆಗೆ ನಮ್ಮ ಹಾಲು ಒಕ್ಕೂಟದ ಸಹಕಾರ ಸಂಘ ಇರ್ಬೋದು ಮಹಿಳಾ ಪತ್ತಿನ ಸಹಕಾರ ಸಂಘ ಇರ್ಬೋದು ಈ ರೀತಿ ಅನೇಕ ಸಹಕಾರ ಸಂಘಗಳು ಒಟ್ಟಾಗಿ ಒಂದು ವ್ಯವಸ್ಥೆ ಆಯಿತು 1912ನೇ ಇಸ್ವಿಯಲ್ಲಿ 1919ನೇ ಇಸ್ವಿಯಲ್ಲಿ ಅದು ಪ್ರಾಂತ್ಯವಾರು ವಿಂಗಡಣೆ ಆಯಿತು ವಿಂಗಡಣೆ ನಂತರ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು 1935ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದಾಗ 1947ರಲ್ಲಿ ತಮಗೆಲ್ಲರೂ ತಿಳಿದಂತೆ ಸ್ವಾತಂತ್ರ್ಯ ಬಂತು ಗಣರಾಜ್ಯ ಆಯಿತು 1955ರಲ್ಲಿ
1949 ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಯಿತು. ಆಮೇಲೆ 1969 ಇತರೆ ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದವು. ತಾವೆಲ್ಲರೂ ಗಮನಿಸಬೇಕು, 1904 ಇಸ್ವಿಯಿಂದ ಹಿಡಿದು 1935 ಇಸ್ವಿಯವರೆಗೂ ಈ ಮಧ್ಯದವರೆಗೂ ರಾಷ್ಟ್ರೀಕರಣ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗೋ ಮಧ್ಯದಲ್ಲಿ ಜನಸಾಮಾನ್ಯರ, ಈ ದೇಶದ ದೀನ ದಲಿತರ, ಬಡವರ ಪರ ನಿಂತಂಥ ಯಾವುದಾದ್ರು ಒಂದು ಕ್ಷೇತ್ರ, ಒಂದು ಬ್ಯಾಂಕ್, ಒಂದು ವ್ಯವಸ್ಥೆ ಯಾವುದಾದ್ರು ಇತ್ತು ಅಂತ ಹೇಳಿದರೆ ಅದು ಸಹಕಾರ ಸಂಸ್ಥೆ, ಸಹಕಾರ ಸಂಘಗಳು. ನಿಜಕ್ಕೂ ಕೂಡ ರೈತರ ಬಾಳಿಗೆ ಒಂದು ಆಶಾಕಿರಣವಾಗಿ ಸ್ವತಂತ್ರ ಪೂರ್ವ ಕಾಲದಿಂದಲೂ ಯಾವ ಒಂದು ಕಾಲದಲ್ಲಿ ಒಂದು ಬ್ಯಾಂಕಿನ ವ್ಯವಸ್ಥೆ ಇರಲಿಲ್ಲ, ರೈತರಿಗೆ ಒಂದು ಸಾಲ ವಿತರಣೆ ಮಾಡತಕ್ಕ ಒಂದು ರಾಷ್ಟ್ರೀಕರಣಕೃತವಾದ ಬ್ಯಾಂಕ್ಗಳಿರಲಿಲ್ಲ, ಆ ಒಂದು ಕಾಲದಲ್ಲಿ ಒಂದು ಸಹಕಾರ ಸಂಸ್ಥೆಗಳು ಒಟ್ಟಾಗಿ ಸಮಾನ ಮನಸ್ಕರರು ಒಟ್ಟಾಗಿ ದೇಶಾದ್ಯಂತ ರೈತರ ಒಂದು ನೆರವಿಗೆ ಬರತಕ್ಕಂಥ ಒಂದು ಕ್ರಿಯೆ, ಒಂದು ಕಾರ್ಯವನ್ನು ಮಾಡಿದರು ಅಂತ ಹೇಳಿದರೆ ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಇದೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಆದಂಥ ಒಂದು ಬೆಳವಣಿಗೆಗಳು. ರೈತರಿಗೆ ಏನು ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ, ಶೂನ್ಯದಿಂದ ಹಿಡಿದು 4% ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸಹಕಾರ ಬ್ಯಾಂಕ್ಗಳು ಮಾಡ್ತಾ ಬಂದಿದ್ವಿ. ನಿಜಕ್ಕೂ ಕೂಡ ಅನೇಕರು ಮಾತಾಡಿದ್ವಿ ಇವತ್ತು, ರಾಷ್ಟ್ರೀಕೃತ ಬ್ಯಾಂಕ್ಗಳು ತಾವೊಂದು ಸಾಲ ಪಡಿಬೇಕು ಅಂತ ಹೇಳಿದರೆ ಅನೇಕ ದಾಖಲಾತಿಗಳನ್ನು ಕೇಳ್ತಾರೆ, ದಾಖಲಾತಿಗಳನ್ನು ತಾವು ಒದ್ದಿಡಬೇಕಲ್ಲಿ ಬ್ಯಾಂಕಲ್ಲಿ. ಆದರೆ ಭಾಳ ಸುಲಭವಾಗಿ ಕೇವಲ ಒಂದು ಪಾಣಿಯನ್ನು ಕೊಟ್ಟರೆ, ತಮ್ಮ ಆಧಾರ್ ದಾಖಲೆಗಳನ್ನು ಕೊಟ್ಟರೆ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸಹಕಾರ ಸಂಸ್ಥೆಗಳಲ್ಲಿದೆ, ಸಹಕಾರ ಬ್ಯಾಂಕ್ಗಳಲ್ಲಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ನಮ್ಮ ರಾಜೇಂದ್ರ ಸಾಹೇಬರು ಭಾಳ ಒಂದು ಸೌಹೃದಯ ಶಾಲಿಗಳವರು. ನಮ್ಮ ಉಪಾಧ್ಯಕ್ಷರು ಜಿ ಎಲ್ ರಾಜೇಂದ್ರ ಅವ್ರು ಮಾತಾಡ್ತಾ ಹೇಳಿದರು, ಯಾರೇ ಬಂದರೂ ಕೂಡ ಅವರು ಇಲ್ಲ ಅನ್ನೋದಿಲ್ಲ, ಅವರು ಯಾರೇ ಬಂದರೂ ಕೂಡ ಭಾಳ ಸುಲಭವಾಗಿ ಅವರ ಕಷ್ಟಗಳನ್ನು ಹೇಳ್ಕೊಂಡ್ರೆ ಭಾಳ ಸುಲಭವಾಗಿ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರಾಜೇಂದ್ರ ಸಾಹೇಬರು ಮಾಡ್ಕೊಂಡು ಬಂದಿದ್ದಾರೆ. ಸಹಕಾರ ಸಂಸ್ಥೆ, ಈ ಒಂದು ಸಹಕಾರ ಸಂಘ ಒಂದು ಸಂಸ್ಥೆ ರೈತರ ಒಂದು ಕಾಶಿಯಾದರೆ ರಾಜಣ್ಣ ಸಾಹೇಬರು ಆ ಸಹಕಾರ ಕ್ಷೇತ್ರದ ಕಾಮಧೇನು ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಸಹಕಾರ ಕ್ಷೇತ್ರ ಬರೀ ಕೃಷಿಕರಿಗೆ ಮಾತ್ರ ಅಲ್ಲ, ಸ್ವಸಹಾಯಕ ಸಂಸ್ಥೆಗಳಿಗೂ ಸಂಘಗಳಿಗೂ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದೆ. ಇವತ್ತು ಸ್ವಸಹಾಯಕ ಸಂಸ್ಥೆಗಳು ಆ ಒಂದು ಸಾಲವನ್ನು ಪಡೆದು ಸ್ವಾವಲಂಬಿಗಳಾಗಿ ಒಂದು ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹಕಾರ ಕ್ಷೇತ್ರ ಇವತ್ತು ಮಾಡ್ಕೊಂಡು ಬಂದಿದೆ. ಇವತ್ತು ನಾನು ಪತ್ರಿಕೆಯಲ್ಲಿ ಭಾಳ ಕೆಲವೊಂದು ಕೆಲವು ತಿಂಗಳ ಹಿಂದೆ ಓದಿದ್ದುಂಟು ನಾನು, ಈ ಒಂದು ಸ್ವಸಹಾಯಕ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಹಣ ಏನು ಮರುಪಾವತಿ ಆಗುತ್ತೆ, ಮರುಪಾವತಿ ಆದ ಮೇಲೆ ಆ ಮರುಪಾವತಿ ಆದಂಥ ಹಣವನ್ನು ಈ ಒಂದು ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷಿನ್ ಮತ್ತು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷಿನ್ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೂಡುತ್ತೆ. ಹಣವನ್ನು ಹೂಡಿದ ನಂತರ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಏನು ಶೋಷಿತ ವರ್ಗದವರು, ದೀನದಲಿತರು, ಅತ್ಯಂತ ಕಡುಬಡವರಿಗೆ ಅವರಿಗೆ ಸ್ವಾವಲಂಬಿಗಳಾಗಕ್ಕೆ, ಅವರ ಸ್ವಯಂ ಉದ್ಯೋಗ ಅವರಿಗೆ ಕಲ್ಪಿಸಲಿಕ್ಕೆ ಒಂದು ಅವಕಾಶ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಡ್ತಾ ಇದೆ. ಆ ಹಣದಲ್ಲಿ ಉಳಿದಿರ್ತಕ್ಕಂಥ ಬಡ್ಡಿ ಹಣವನ್ನು, ಹೆಚ್ಚಳ ಬಡ್ಡಿ ಹಣ ಏನು ಉಳಿದಿರುತ್ತೆ ಆ ಹಣವನ್ನು ಮಹಿಳಾ ಪತ್ತಿನ ಸಹಕಾರ ಬ್ಯಾಂಕ್ಗಳು ಮತ್ತು ಪುರುಷರ ಪತ್ತಿನ ಸಹಕಾರ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಇವತ್ತು ನಿಜಕ್ಕೂ ಕೂಡ ಈ ಒಂದು ಸಹಕಾರ ವ್ಯವಸ್ಥೆ ಅನ್ನೋದು ಒಂದು ಇರಲಿಲ್ಲ ಅಂದರೆ ಬಹುಶಃ ನಮ್ಮ ದೇಶದಲ್ಲಿ ಒಂದು ಆರ್ಥಿಕ ಸುವ್ಯವಸ್ಥೆ ಇರ್ತಿರಲಿಲ್ಲ. ರೈತರಿಗೆ ತಾನು ಕೃಷಿಕರನ್ನಾಗಿ ಬೆಳೆಯತಕ್ಕಂಥ ಬೆಳೆಗೆ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಒಂದು ಸಹಾಯ ಕೊಡ್ತಕ್ಕಂಥ ಒಂದು ಹಸ್ತ ನಿಜಕ್ಕೂ ಕೂಡ ಇರ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾರೆ. ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಈಗೇನು 4,60,00,000 ರೂಪಾಯಿಗಳನ್ನು ಇವಾಗಲೇ ಸಾಲದ ಮೂಲಕ ತಮಗೆ ವಿತರಣೆ ಮಾಡಿದ್ದಾರೆ ಜಿಲ್ಲಾ ಸಹಕಾರ ಬ್ಯಾಂಕ್. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಕೃಷಿ ಚಟುವಟಿಕೆಗೋಸ್ಕರ ಬಳಸ್ಕೊಳ್ಳಿ, ಅದನ್ನು ಬಳಸ್ಕೊಂಡು ತಾವು ತಮ್ಮ ಕುಟುಂಬ ವರ್ಗದವರು ಈ ಒಂದು ತಮ್ಮ ಗ್ರಾಮ, ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ತಾವೆಲ್ಲರೂ ಕಾರಣಕರ್ತರಾಗಬೇಕು. ಈ ಒಂದು ಸಹಕಾರ ವ್ಯವಸ್ಥೆಯನ್ನು ಕಾಪಾಡಲು ರೈತರ ಒಂದು ಸಹಕಾರ ಬಹುಮುಖ್ಯವಾಗಿದೆ. ಯಾಕೆಂತ ಹೇಳಿದರೆ ರೈತರು ಇದನ್ನು ಸದುಪಯೋಗ ಪಡ್ಕೊಂಡು ಹಣವನ್ನು ಒಂದು ಸಮಯಕ್ಕೆ ಸರಿಯಾಗಿ ವಾಪಸ್ಸು ಸಾಲವನ್ನು ಮರುಪಾವತಿ ಮಾಡಿದರೆ ಇತರೆ
ಅಗತ್ಯವಿರುವ ರೈತರಿಗೆ ಸಾಲ ಕೊಡಲಿಕ್ಕೆ ಬ್ಯಾಂಕಿಗೆ ವ್ಯವಸ್ಥೆ ಅನುಕೂಲ ಆಗ್ತಿದೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಜಕ್ಕೂ ಕೂಡ ಮುರುಗಪ್ಪ ಮುರುಗಪ್ಪಗೌಡರ ಸಾಹೇಬರು ಈ ಒಂದು ಕ್ಷೇತ್ರದಲ್ಲಿ ಅವಶ್ಯಕವಾಗಿ ಬೇಕಾಗಿರುವ ಒಂದು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಅನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ ಈ ಕಾರ್ಯಕ್ರಮದ ರುವಾರಿಗಳು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಕೊಡುಗೆ ಕನಸನ್ನು ಇಟ್ಕೊಂಡು ಬಂದವರು ಮುರುಗಪ್ಪಗೌಡರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಅದೇ ರೀತಿಯಲ್ಲಿ ಘೋಷ ರಾಜಣ್ಣ ಸಾಹೇಬರು ಇವತ್ತು ಇದ್ದಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಅವರು ಕೊಡ್ತಾ ಇದ್ದರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಸಹಕಾರ ಬ್ಯಾಂಕ್ಗಳು ಏನು ಮಾಡೋದಿದೆ ಮುಂದೆ ಇರತಕ್ಕಂಥ ಮಾಹಿತಿಗಳನ್ನು ಅವರು ನೀಡ್ತಾ ಇದ್ದರು ಆದರೂ ಕೂಡ ನಮ್ಮ ಸಂಘಟನಾದಂಥ ರಾಜೇಂದ್ರ ಅವರು ರಾಜಣ್ಣ ಸಾಹೇಬರು ಅವರ ಸುಪುತ್ರರು ಉಪಸ್ಥಿತರಿದ್ದಾರೆ ಅವರ ಪರವಾಗಿ ಅವರು ಈ ಒಂದು ಸಹಕಾರ ಕ್ಷೇತ್ರದ ಮುಂದಿನ ಕಾರ್ಯಕ್ರಮಗಳು ಏನು ರೂಪುರೇಷೆಗಳ ಬಗ್ಗೆ ವಿವರಣೆ ನೀಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಹಕಾರ ಬ್ಯಾಂಕಿನ ಎಲ್ಲ ಸದಸ್ಯರಿಗೂ ನಿರ್ದೇಶಕರಿಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಮಸ್ಥರಿಗೂ ವಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು